ವರ್ತೂರ್ ಸಂತೋಷ್ ಅವರು ಸಖತ್ತಾಗಿ ತಾರಾ ಮೇಡಮ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ದಾರೆ. ಸೊ ಯಾವುದು ಅಂದ್ರೆ ವರ್ತೂರ್ ಸಂತೋಷ್ ಅವರು ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಗಿಚ್ಚು ಗಿಲಿ ಗಿಲಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೀಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ, ತುಂಬಾನೇ ಚೆನ್ನಾಗಿರುತ್ತೆ. ಹೀಗಾಗಿ ಎಲ್ಲರೂ ಕೂಡ ನೋಡೋದನ್ನ ಮರಿಬೇಡಿ, ಯಾಕಂದ್ರೆ ಗಿಚ್ಚು ಗಿಲಿ ಗಿಲಿ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿರುತ್ತೆ. ಸೀಸನ್ 3 ಕೂಡ ಬರ್ತಿದೆ. ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ಇದೀಗ ಗೆಸ್ಟ್ ಆಗಿ ವರ್ತೂರ್ ಸಂತೋಷ್ ಬಂದಿದ್ದಾರೆ. ಒಬ್ಬರೇ ಬಂದಿಲ್ಲ, ತಾಯಿಯನ್ನು ಕೂಡ ಕರ್ಕೊ ಬಂದಿದ್ದಾರೆ. ವರ್ತೂರ್ ಸಂತೋಷ್ ಅವರು ತಾರಾ ಅವರೊಟ್ಟಿಗೆ ವೇದಿಕೆಯನ್ನು ಕೂಡ ಶೇರ್ ಮಾಡ್ಕೋತಾರೆ. ಹಳ್ಳಿಯ ಸೊಗಡು, ಹಳ್ಳಿಯ ಬಗ್ಗೆ ತಿಳಿಸ್ತಾರೆ. ಹಳ್ಳಿ ವೈಭವ ಅಂತ ಒಂದು ಅದ್ಭುತ ಕಾರ್ಯಕ್ರಮ ಕೂಡ ನಡೆಯುತ್ತೆ. ತುಂಬಾ ಚೆನ್ನಾಗಿ ವರ್ತೂರ್ ಅವರು ಕೂಡ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಬಹಳಷ್ಟು ರೀತಿಯಲ್ಲಿ ವೈರಲ್ ಕೂಡ ಆಗಿದೆ. ವರ್ತೂರ್ ಅವರು ಬಂದಿದ್ದಕ್ಕೆ ಫ್ಯಾನ್ಸ್ ಗಳಿಗಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಸಂಭ್ರಮ. ತಾರಾ ಮೇಡಮ್ ಅವರು ಕೂಡ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾರೆ. ಸೊ ವೇದಿಕೆ ಮೇಲೆ ತಿಳಿಸ್ತಾರೆ, ನಿನ್ನ ಒಂದು ಮದುವೆ ಮಾಡುವಂತಹ ಜವಾಬ್ದಾರಿ ನಂದು ಅಂತೆಲ್ಲ ತಾರಾ ಮೇಡಮ್ ಅವರು ಕೂಡ ತಿಳಿಸ್ತಾರೆ. ಯಾಕಂದ್ರೆ ವರ್ತೂರ್ ಸಂತೋಷ್ ಅವರ ಒಂದು ಮದುವೆ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಿಗ್ ಬಾಸ್ ಮನೆಗೆ ತಾರಾ ಮೇಡಮ್ ಕೂಡ ಹೋಗಿ ಬಂದಿದ್ರು. ವರ್ತೂರ್ ಅವರ ಒಂದು ಎಪಿಸೋಡ್ ಅನ್ನು ಕೂಡ ನೋಡಿರ್ತಾರೆ, ಒಂದು ಮದುವೆ ಬ್ರೇಕಪ್ ಎಲ್ಲವನ್ನು ಕೂಡ ತಿಳಿಸಿರ್ತಾರಲ್ಲ ವರ್ತೂರ್ ಅವರು. ಸೊ ತಾಯಿ ಮಂಜುಳಾ ಅವರು ಕೂಡ ಇರ್ತಾರೆ, ಅವ್ರನ್ನು ಕೂಡ ಮಾತನಾಡಿಸ್ತಾರೆ ತಾರಾ ಮೇಡಮ್. ತಾರಾ ಮೇಡಮ್ ನ ನೋಡಿ ಎಲ್ರಿಗೂ ಕೂಡ ಖುಷಿ ಆಯ್ತು. ವರ್ತೂರ್ ಅವರಂದು ತುಂಬಾನೇ ಖುಷಿಯಿಂದ ಚೆನ್ನಾಗಿ ಕೂಡ ಅಲ್ಟೆ ಹೊಡಿತಾರೆ. ಸಿಕ್ಕಾಪಟ್ಟೆ ಮೋಜು ಮಸ್ತಿ ಎಲ್ಲರೂ ಕೂಡ ಇರುತ್ತೆ. ಹೀಗಾಗಿ ಕಾರ್ಯಕ್ರಮವನ್ನ ನೋಡೋದನ್ನ ಮಾತ್ರ ಮರಿಬಿಡಿ, ಪ್ರತಿಯೊಬ್ಬರು ಕೂಡ ತುಂಬಾನೇ ಎಂಜಾಯ್ ಮಾಡ್ಬೋದು. ವರ್ತೂರ್ ಬಂದ್ರೆ ಅಲ್ಲಿ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಮಾತುಕತೆ ಇರುತ್ತೆ. ಜೊತೆಗೆ ಹಳ್ಳಿಕರ ತಳಿ ಬಗ್ಗೆ ಹೇಳ್ತಾರೆ, ಜೊತೆಗೆ ಅದ್ಭುತವಾದಂತಹ ಡೈಲಾಗ್ ಗಳನ್ನ ಹೊಡಿತಾರೆ. ಡೈಲಾಗ್ ಗಳಿಗೆನೆ ವರ್ತೂರ್ ಸಂತೋಷ್ ಅವರು ಫೇಮಸ್, ಅದು ಗೊತ್ತಿರುವಂತಹ ವಿಚಾರ. ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಒಂದು ವೀಕೆಂಡ್ ನಲ್ಲಿ ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ಸೀಸನ್ 3 ವೀಕ್ಷಣೆ ಮಾಡಿ ತಪ್ಪದೆ, ಚೆನ್ನಾಗಿರುತ್ತೆ.